What is this, Kanta? What is this? I like it. ಫ್ಲವರ್ ಪಾರ್ಟಿ ವಿರುದ್ಧ ಸಿಡಿದದ್ದ ಬಳ್ಳಾರಿ ಪೀಪಲ್ಗಳ ಮನಸ್ಸನ್ನ ಗೆದ್ದ ಈಗ ಮತ್ತೆ ಬೆಂಗಳೂರಿಗೆ ಬಂದ ವಿಧಾನಸೌಧದ ಕಲಾಪದಲ್ಲಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ದಾರೆ ನಮ್ಮ ಬಳ್ಳಾರಿ ಶ್ರೀರಾಮಲ ಸದ್ಯಕ್ಕೆ ಈ ಮ್ಯಾಟ್ರ ಸೈಡ್ಗಿಡ ಇವಾಗ ಕಲಾಪದ ಸಲ್ಲಾಪ ಏನೇನು ಅಂತ ನಮ್ಮ ಹರದನಹಳ್ಳಿ ಹರಿದಾಸರು ತಮ್ಮ ಹರಿಕತೆ ಮೂಲಕ ಹೇಳ್ತಾರೆ ಜಸ್ಟ್ ಯು ಲಿಸನ್ ಕಾಂತ ನಮ್ಮ ಪೀಪಲ್ ಕೂಡ ಕೇಳಿಸ್ಕೊಂಡು ಪುನೀತರಾಗ್ಲಿ ಒಂದಾನೊಂದು ಕಾಲದಲ್ಲಿ ಕಲಾಪ ಶುರುವಾದ್ರೆ ಸಾಕು ಈ ರೂಲಿಂಗ್ ಪಾರ್ಟಿಯ ಮುಂದಿನ ಡೆಸ್ಕ್ ನಲ್ಲಿ ಕೂರ್ತಾ ಇದ್ದ ನಮ್ಮ ಎಡ್ಡಿಜಿಯವರು ಇಡೀ ಸೌಧವೇ ನಡುಗುವಂತೆ ಗುಡುಗ್ತಾ ಇದ್ರು ಈ ಗುಡುಗು ಸಿಡಿಲು ಮಿಂಚನ್ನ ಕಂಡ ಎದುರಾಳಿ ಪಕ್ಷದವರು ಥರ 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 ಥರನೆ ನಡುಗುತ್ತಾ ಇದ್ದರು ಆದರೆ ಕಾಲ ನೋಡಿ ಜನಗಳೇ ಹೇಗಿದೆ ಮೊನ್ನೆ ತಾನೇ ಶುರುವಾದ ಕಲಾಪದಲ್ಲಿ ಮುಂದಿನ ಬೆಂಚಿನಲ್ಲಿ ಕೂರ್ತಾ ಇದ್ದ ನಮ್ಮ ಎಡ್ಡಿಜಿ ತಾವೇ ಬಯಸಿ ಹಿಂಬದಿಯ ಬೆಂಚಿನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದರು ಹೀಗೆ ಕೂತ ಎಡ್ಡಿಜಿ ಯಾರ ಸುದ್ದಿಗೂ ಹೋಗದೆ ಅದ್ಯಾವುದೋ ಪಾರ್ಕಿನಲ್ಲಿ ರಿಟೈರ್ಡ್ ಆಫೀಸರ್ ಕುಳಿತ ಹಾಗೆ ಭಾಸವಾಗುತ್ತಾ ಇತ್ತು ಎದೆ ಭಾರವಾಗುತ್ತಾ ಇತ್ತು ಭಕ್ತರೇ ಇಂಥ ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡುವ ಎದುರು ಪಕ್ಷದ ಕೈಪಾಟಿ ಸಿದ್ದರಾಮಯ್ಯನವರು ಗೌಡರೇ ಈ ರಾಜ್ಯದ ಭಾರ ಹೊತ್ತಿರುವ ಮುಖ್ಯಮಂತ್ರಿ ಮುಂದಿನ ಬೆಂಚಿನಲ್ಲಿ ಕೂತಿರುವ ತಾವೋ ಅಥವಾ ಹಿಂದಿನ ಬೆಂಚಿನಲ್ಲಿ ಕುಳಿತಿರುವ ಯಡಿಯೂರಪ್ಪನವರು ಅಂತ ನಮ್ಮ ವಿವೇಕಕ್ಕೆ ಬಾರದ್ದಾಗಿದೆ ಎಂದು ಚಾಣಾಕ್ಷೇತ್ರದಿಂದ ಕುಹಕವಾಡಿ ಕುಟುಕಿದರು ಸಿದ್ದರಾಮಯ್ಯನವರು ಹಾಗೆ ಹೇಳಿದ್ದೆ ತಡ ನಾಲ್ಕು ತಿಂಗಳಿಂದ ರಾಜ್ಯದ ಚುಕ್ಕಾಣಿಯನ್ನು ಹೊತ್ತಿರುವ ಸಿಎಂ ಸ್ಮೈಲ್ ಗೌಡರು ಎದ್ದು ನಿಂತು ಕೈನಲ್ಲಿ ಮೈಕು ಹಿಡಿದು ಹೇಳ್ತಾರೆ ಎಂದಿನಂತಲೇ ನಗುತ್ತಲೇ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಯ್ಯ ಸಿದ್ದರಾಮಣ್ಣ ಏನೇ ಆಗಲಿ ಈ ರಾಜ್ಯದ ಎಲ್ಲಾ ಪಾರ್ಟಿಯ ಕ್ಷುದ್ರ ಗ್ರಹಗಳ ಕಾಟವಿದ್ದರೂ ನಮಗೆ ನಮ್ಮ ಪಕ್ಷಕ್ಕೆ ಯಾವ ಅವಘಡವೂ ಸಂಭವಿಸದು ಇನ್ನೂ ಒಂದೂವರೆ ವರ್ಷ ನಾನೇ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ನಮ್ಮ ನಾಯಕರು ಪಕ್ಷ ಕಟ್ಟಿದ ಧೀಮಂತ ವ್ಯಕ್ತಿಗಳು ಎಂದು ಪೆಪ್ಸೊಡೆಂಟಿನ ಜಾಹೀರಾತಿನ ತರ ಮಂದಹಾಸದಿಂದಲೇ ಈ ಮಾತನ್ನ ಹೇಳ್ತಾರೆ ನೋಡಿ ನನ್ನ ಮಹಾಜನಗಳೇ ಕೇಳಿದ್ರಲ್ಲ ನನ್ನ ಮಹಾಜನಗಳೇ ಹೀಗೆ ಹೇಳಿದ್ದೆ ತಡ ಯಡಿಯೂರಪ್ಪನವರು ಅಪ್ಪ ಭಗವಂತ ಕೂಡ್ಲ ಕುವರ ಸದಾ ಹಸನ್ಮುಖಿಯಾಗಿರುವ ಸದಾನಂದ ಗೌಡರನ್ನ ನಾನು ಮುಖ್ಯಮಂತ್ರಿಯಾಗಿ ಮಾಡಿದ್ದು ಸಾರ್ಥಕವಾಯಿತು ಅಂತ ಕುಂತಲ್ಲೇ ನಿಟ್ಟುಸಿರು ಬಿಡುತ್ತಾರೆ ಹೇಗಿದೆ ನೋಡಿ ಸನ್ಮಾನ್ಯ ಎಡ್ಡಿಜಿಯವರು ಹೀಗೆ ಅಂದಿದ್ದೆ ತಡ ಅಲ್ಲೆಲ್ಲೋ ಪಕ್ಕದಲ್ಲಿ ಕುಳಿತ ಈಶ್ವರಪ್ಪಾಜಿ ಅಯ್ಯೋ ಕನಕದಾಸ ಇದೇನಿದು ನಮ್ಮ ಎಡ್ಡಿಜಿ ಹಿಂದಿನ ಬೆಂಚಿನಲ್ಲಿ ಕುಳಿತು ಅದೇನೋ ಸ್ಕೆಚ್ ಹಾಕ್ತಿದ್ದಾರೆ ಅವರು ಹಾಕುತ್ತಿರುವ ಸ್ಕೆಚ್ ನಿಂದ ಮತ್ತೇನೇನು ಅವಾಂತರವಾಗುವುದೋ ಅದರ ಒಳಗಾಗಿ ಒಂದು ಸಾರಿ ಪಕ್ಕಕ್ಕೆ ಕುಳಿತು ಸುದೀರ್ಘವಾಗಿ ಕುಚು ಕುಚು ಅಂತ ಮಾತನಾಡೋಣವೆಂದು ಡಿಸೈಡ್ ಮಾಡಿದ ಹಾಗಿದೆ ಇವರು ಹೀಗೆ ಕೂತಿದ್ದೆ ತಡ ಕಲಾಪದಲ್ಲಿ ನಮ್ಮ ಗದಾಪ್ರಹಾರ ಮತ್ಯಾಕೆ ಶುರು ಮಾಡಬಾರದು ಎಂದು ಡಿಸೈಡ್ ಮಾಡಿದ ಕೈ ಪಾರ್ಟಿ ಭಕ್ತ ಚೇತ ಸಿದ್ದರಾಮಯ್ಯ ರೂಲಿಂಗ್ ಪಾರ್ಟಿಯ ವಿರುದ್ಧ ಏರು ಧ್ವನಿಯಲ್ಲಿ ಗುಟುರು ಹಾಕಲಿಕ್ಕೆ ಶುರು ಮಾಡಿದ್ರು ಕಲಾಪದಲ್ಲಿ ಇಷ್ಟೆಲ್ಲ ಗದ್ದಲೆ ಗಲಭೆ ಗಲಾಟೆ ಆಗ್ತಾ ಇದ್ರು ನಮ್ಮ ನಟ ಭಯಂಕರ ಸಚಿವ ಮಹಾಶಯರಾದ ಜವಳಿ ಖಾತೆ ವರ್ತೂರಣ್ಣ ದೊಡ್ಡದಾದ ಎರಡು ಮುದ್ದೆ ಉಂಡು ಗಡದ್ದಾಗಿ ನಿದ್ದೆ ಮಾಡ್ತಾನೆ ಇದ್ದಾರೆ ತೂಕಡಿಸಿ ತೂಕಡಿಸಿ ಬೀಳ್ತಾನೆ ಇದ್ದಾರೆ ನೋಡಿ ಮಹಾಭಕ್ತರೇ ಪಾಪ ರಾತ್ರಿ ಅದೇನು ಕೆಲಸ ಮಾಡ್ತಾ ಇದ್ದರೋ ಯಾರಿಗೂ ಗೊತ್ತಿಲ್ಲ ವರ್ತೂರ ಕಥೆ ಹಾಗಿರಲಿ ನಮ್ಮ ಗುಂಡು ಮಿನಿಸ್ಟರ್ ರೇಣುಸ್ ಅವರಾದರೂ ಎಡ್ಡಿಜಿಗೆ ಸಪೋರ್ಟ್ ಕೊಡೋದಿಕ್ಕೆ ಅಂತ ಸುತ್ತಲೂ ಹುಡುಕಾಡಿದ್ರೆ ರೇಣುಸ್ ಕಲಾಪದಲ್ಲಿ ಕೂರುವುದನ್ನ ಬಿಟ್ಟು ಅದೆಲ್ಲೋ ತಮಟೆ ಶಬ್ದ ಥಟ ಥಟ ಕೇಳಿದೊಡನೆ ದಡದಡದಡದಡನೆ ಎದ್ದು ಪ್ಯಾಂಟ್ ಅನ್ನ ಮೇಲೆ ಎಳೆದುಕೊಂಡು ತಮ್ಮ ವಿಭಿನ್ನ ಶೈಲಿಯಲ್ಲಿ ಆಗಲೇ ಕುಣಿಯೋದಕ್ಕೆ ಶುರು ಮಾಡಿದ್ದಾರೆ ಏನು ಮಾಡುವುದು ಹೇಳಿ ಭಕ್ತರೇ ಅದಕ್ಕೆ ಅಲ್ಲವೇ ನಮ್ಮ ಹಿರಿಯರು ಹೇಳಿರುವುದು ಹುಟ್ಟು ಗುಣ ಸುಟ್ಟು ಹೋಗಲ್ಲ ಕಣಯ್ಯ ಅಂತ ಇವಿಷ್ಟು ಇವತ್ತಿನ ಪೊಲಿಟಿಕಲ್ ಪುರಾಣ ಹೋಗ್ಲಿ ಬಿಡಿ ಸದ್ಯಕ್ಕೆ ಇಷ್ಟು ಸಾಕು ನನ್ನ ಮಹಾಜನಗಳೇ ತಮಗೆಲ್ಲ ಮಂಗಳವಾಗಲಿ ಶುಭ ಮಂಗಳವಾಗಲಿ ಎನಿವೆ ಇದೆಲ್ಲ ಇದ್ದದೆ ಬಾನನ ಮರ್ಸಿಡೀಸ್ ಬೆನ್ಸ್ ಕಾರ್ನ ಈಚೆ ತೆಗೆಯುತ್ತೇನೆ ಶೇಷಾದ್ರಿ ಪುರಂಗೋಗೆ ತಲೆ ಕಾಲು ಪೋಟಿ ಮಾಂಸ ತಿನ್ಕಂಬರಣ ನಡೆಯಕಾಂತ ನಡೆ